ವೆಲ್ಕಮ್ ಸವಿ. ಕಣ 4ನೇ ತರಗತಿ ಪಾಠ 12 ಪ್ರವಾಸ ಹೋಗೋಣ. ಪ್ರಶ್ನೆ ಉತ್ತರ. ಕಂಪ್ಯೂಟರ್, ಗಣಕಯಂತ್ರ, ಶೌಚಾಲಯ, ಕಕ್ಕಸು ಮನೆ. ಆಲಿಸು, ಮನಸ್ಸಿಟ್ಟು ಕೇಳು, ಕಿವಿಗೊಟ್ಟು ಕೇಳು. ಫೋಟೋ ಅಂದ್ರೆ ಛಾಯಾಚಿತ್ರ, ಭಾವಚಿತ್ರ. ಆಯಾಸ ಅಂದ್ರೆ ಬಳಲಿಕೆ, ಶ್ರಮ. ಚುಕ್ ಬುಕ್ ಚುಕ್ ಬುಕ್ ಅಂದ್ರೆ ರೈಲಿನ ಶಬ್ದ, ಸದ್ದು. ಖುಷಿ ಅಂದ್ರೆ ಸಂತೋಷ, ಹಿಗ್ಗು. ವ್ಯವಸ್ಥೆ ಅಂದ್ರೆ ಏರ್ಪಾಡು, ಸಜ್ಜು. ಇಚ್ಛೆ ಅಂದ್ರೆ ಅಪೇಕ್ಷೆ, ಆಸೆ. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪಾಠ. 1ನೇ ಪ್ರಶ್ನೆ. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ. ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. 2ನೇ ಪ್ರಶ್ನೆ. ಪ್ಲಾಟ್ಫಾರ್ಮ್ ಎಂದರೇನು? ಉತ್ತರ. ಪ್ಲಾಟ್ಫಾರ್ಮ್ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. 3ನೇ ಪ್ರಶ್ನೆ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು. 4ನೇ ಪ್ರಶ್ನೆ. ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಉತ್ತರ. ರೈಲು ಚುಕ್ ಪುಕ್ ಚುಕ್ ಪುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. 2-3 ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ. ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ. ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ, ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆ ಭಾವನೆಯು ಎದ್ದು ಕಾಣುತ್ತದೆ. 2ನೇ ಪ್ರಶ್ನೆ. ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ. ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮು, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ. ಕೊಟ್ಟಿರುವ ಮಾತನ್ನು ಯಾರ್ಯಾರಿಗೆ ಹೇಳಿದರು? ನಿಮ್ಮದು ಯಾವ ಊರು ಮಕ್ಕಳೇ? ಯಾರು ಕೆನಡಿ ಯಾರಿಗೆ ಮಕ್ಕಳಿಗೆ? 2ನೇ ಪ್ರಶ್ನೆ. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಮಕ್ಕಳು? ಯಾರಿಗೆ? ಮಧುಗೆ. 3ನೇ ಪ್ರಶ್ನೆ. ಅದು ರೈಲು ಬಂದೇ ಬಿಟ್ಟಿತು, ಯಾರು ಕಾರ್ತಿಕ? ಯಾರಿಗೆ? ಮಕ್ಕಳಿಗೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ. 1ನೇದು. ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಪ್ರವಾಸಕ್ಕೆ. 2ನೇದು. ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ, ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಸ್ಥಳ ವಿಶೇಷಗಳು. ಹಂಪಿ ಕಲ್ಲಿನ ರಥ, ಶ್ರವಣ ಬೆಳಗೊಳ ಗುಮ್ಮಟೇಶ್ವರ ವಿಗ್ರಹ, ವಿಜಯಪುರ ಗೋಲಗುಮ್ಮಜ, ಬೆಂಗಳೂರು ವಿಧಾನಸೌಧ. ಭಾಷಾ ಚಟುವಟಿಕೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ. ಉದಾಹರಣೆ. ಮಾದರಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ, ವಿಧಾನಸೌಧ ಯಾವ ಊರಿನಲ್ಲಿದೆ? ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು, ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು? 2ನೇದು. ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ, ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? 3ನೇದು. ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ, ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪ್ರವಾಸ. ನಾನು ನಮ್ಮ ತಂದೆ ತಾಯಿಗಳ ಜೊತೆ ವಿಜಯಪುರಕ್ಕೆ ಪ್ರವಾಸ ಮಾಡಿ ಬಂದೆನು. 2ನೇದು ಸಂಭಾಷಣೆ. ಕೆನಡಿ, ಮಧು, ರಾಜು ಸಂಭಾಷಣೆಯಲ್ಲಿ ತೊಡಗಿದರು. ಅದ್ಭುತ ಶ್ರವಣ ಬೆಳಗುಳ ಅದ್ಭುತವಾದ ತಾಣ. ನಮಸ್ಕರಿಸು. ನಾವು ಹಿರಿಯರಿಗೆ ನಮಸ್ಕರಿಸುವುದರೊಂದಿಗೆ ಗೌರವ ಕೊಡಬೇಕು. ಸ್ವೀಕೃತ. ಬಳಕೆಯಲ್ಲಿರುವ ಪದರೂಪ ಗಮನಿಸಿ. ಪ್ಲೇಟ್, ಕ್ಲಾಸ್, ಪ್ಲಾಟ್ಫಾರ್ಮ್, ಕ್ಲಾರ್ಕ್, ಸ್ಕ್ರೂ, ಟಿಕೆಟ್ ಕೌಂಟರ್, ಲಗೇಜ್ ರೂಮ್, ಫೋಟೋ, ಬ್ಯಾಗ್, ಕಂಪ್ಯೂಟರ್, ಸ್ಕೂಲ್, ಪೊಲೀಸ್, ರೈಲ್, ಡ್ರೆಸ್, ಇಂಜಿನಿಯರ್, ಡಾಕ್ಟರ್, ಕಂಡಕ್ಟರ್, ಡ್ರೈವರ್. ಇವೆಲ್ಲ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದು ಸೇರ್ಕೊಂಡಂತಹ ಪದಗಳು. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಕೇಳು, ಕೇಳಿಯಾನು, ಕೇಳಿಯಾರು. ಹೇಳು, ಹೇಳಿಯಾನು, ಹೇಳಿಯಾರು. ಹೂವು, ಹೋಗು, ಹೋಗಿಯಾನು, ಹೋಗಿಯಾರು. ಬೇಡು, ಬೇಡಿಯಾನು, ಬೇಡಿಯಾರು. ಮಾಡು, ಮಾಡಿಯಾನು, ಮಾಡಿಯಾರು. ಮಾದರಿಯಂತೆ ಪದಬಳ್ಳಿ ರಚಿಸಿ. ಮರ, ರದಿಂದ ರಸ, ಸರದಿಂದ ಸರ, ರ ಬಂತು ಮತ್ತು ರದಿಂದ ರಥ. ಜನಕ, ಕದಿಂದ ಕನಕ, ಕದಿಂದ ಕಳಶ, ಶದಿಂದ ಶರಧಿ. ವನ, ಜ, ಜದಿಂದ ಜಲಜ, ಜದಿಂದ ಜಲಧಿ, ಧೀಯಿಂದ ಧೀಮಂತ. ಭವನ, ನದಿಂದ ನಯನ, ನದಿಂದ ನಮನ, ನದಿಂದ ನಗರ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹತ್ತಿರ ಪ್ಲೇಲಿಸ್ಟ್ ಸೇವ್ ಮಾಡ್ಕೊರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.